ಸ್ಪ್ಲಿಟ್ಸ್ ಇವತ್ತಿನ ನನ್ನ ಚಾನೆಲ್ ವೆಲ್ಕಮ್ ಪೇಜ್ ಕೂಡ ಚೇಂಜ್ ಮಾಡಿದ್ದೀನಿ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀಸನ್ ಏನಿಲ್ಲ ತುಂಬಾ ಕಲರ್ಫುಲ್ ತುಂಬಾ ಖುಷಿ ಕೊಡುತ್ತೆ ಕೆಲವೊಂದು ನಾನು ತುಂಬಾ ಅರ್ಲಿ ಥಿಂಗ್ಸ್ ನ ತುಂಬಾ ಇಷ್ಟಪಡ್ತೀನಿ ಹಾಗಾಗಿ ನನಗೆ ಇಷ್ಟ ಆಯ್ತು ಅದನ್ನ ಹಾಕಿದ್ದೀನಿ ಹಾಗೆ ಅಮ್ಮನ ಕವನ ಕೂಡ ಇದರ ಜೊತೆಗೆ ನಾನು ಹಾಕ್ತಾ ಇದೀನಿ ಇವತ್ತಿನ ಸ್ಪೆಷಲ್ ಐಟಮ್ ಏನು ಗೊತ್ತಾ ಮಾವಿನಕಾಯಿ ತಂಬುಳಿ ಮಾವಿನಕಾಯಿ ತಂಬುಳಿ ಅಂತ ಕರೀತಾರೆ ತೋತಾಪುರಿ ಮಾವಿನಕಾಯಲ್ಲೇ ಮಾಡೋದು ನಾವು ಇದನ್ನ ಈ ತೋತಾಪುರಿ ಮಾವಿನಕಾಯಿಗೆ ಏನು ಹಾಕಿ ನಾವು ತಂಬುಳಿನ ಹೇಗ್ ಮಾಡ್ತೀವಿ ಯಾವದರ ಜೊತೆ ಊಟ ಮಾಡಬೇಕು ಅಂತ ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಸೋ ಈ ರೆಸಿಪಿನ ನೋಡ್ಕೊಂಡು ಬನ್ನಿ ನಮಸ್ಕಾರ ಈಗ ಸರ್ವಜ್ಞನದ ಒಂದು ಪದ ಹೇಳ್ತಾ ಇದ್ದೀನಿ ಸರ್ವಜ್ಞನದ ಒಂದು ತತ್ವ ಯಾರು ಬೇಜಾರಾಗಬೇಡ್ರಿ ಇದು ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಬರಲ್ಲ ಸರ್ವಜ್ಞನ ಪದ ಅಂದರೆ ಪದನೇ ಸರ್ವಜ್ಞನ ತತ್ವ ಅಂದರೆ ತತ್ವನೇ ಅದರಲ್ಲಿರೋದು ಮಹತ್ವನ ನೀವು ಅರ್ಥೈಸ್ಕೊಂಡು ಬೇಜಾರಾಗಬೇಡ್ರಿ ಯಾಕೆ ಗೊತ್ತಾ ಅದೇ ಸರ್ವಜ್ಞನ ಪದನೇ ನಾನು ಕೂಡ ಹೇಳ್ತಾ ಇರೋದು ನಮಸ್ಕಾರ ನಿಮ್ಮೆಲ್ಲರ ಪ್ರೀತಿಗೆ ನಾನು ತುಂಬ ಋಣಿಯಾಗಿದ್ದೀನಿ ಇನ್ನೊಂದು ನಿಮಗೆ ವಿಡಿಯೋ ಕಳಿಸ್ತಾ ಇದ್ದೀನಿ ಗಾಯತ್ರಿಗೆ ನನ್ನ ಮಗಳು ಕೂಡ ತುಂಬ ಕರೀತದಾಳೆ ಅಮ್ಮ ಬಾ ತುಂಬ ಹೇಳ್ತಿದ್ದಾರೆ ಎಲ್ಲರೂ ಅಂತ ಪಾಪ ಅವಳು ಏನು ಮಾಡಲಿ ಅಮ್ಮ ಬರಲಿ ಎಲ್ಲರೂ ಕೇಳ್ತಾರೆ ಮಾಡಿಸೋಣ ಅಂತ ಅವಳಿಗೂ ಆಸೆ ಏನು ಮಾಡಲಿ ನನಗೂ ಆಗ್ತಾ ಇಲ್ಲ ಇನ್ನೊಂದು ಕಳಿಸ್ತಾ ಇದ್ದೀನಿ ನಮಸ್ಕಾರ ಪರಮಾತ್ಮ ಬಸವಣ್ಣವ್ರದ್ದು ವಚನ ಇದು ಗಂಡು ಶಿವಲಿಂಗ ದೇವರ ಭಕ್ತ ಗಂಡು ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಶಾಣೆಯ ಭಕ್ತೆ ಗಂಡು ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಶ್ಮಶಾಣೆಯ ಭಕ್ತೆ ಗಂಡು ಕೊಂಬುತನೆ ಪಾದದಕ ಪ್ರಸಾದ ಗಂಡು ಕೊಂಬುದು ಪಾದದಕ ಪ್ರಸಾದ ಹೆಂಡತಿ ಕೊಂಬದು ಸುರೇ ಮಾಂಸ ಹೆಂಡತಿ ಕೊಂಬದು ಸುರೇ ಮಾಂಸ ಶುದ್ಧವಿಲ್ಲದ ಭಕ್ತಿ ಬಂಡ ಭೋಜನ ಶುದ್ಧವಿಲ್ಲದ ಭಕ್ತಿ ಬಂಡ ಭೋಜನ ಶುದ್ಧವಿಲ್ಲದ ಭಕ್ತಿ ಎಂಡದ ಮಡಕೆ ಹೊರಗೆ ತೊಳೆದಂತೆ ಸರ್ವಜ್ಞ ಬಂಡ ಭೋಜನ ಶುದ್ಧವಿಲ್ಲದ ಭಕ್ತಿ ಎಂಡದ ಮಡಕೆ ಹೊರಗೆ ತೊಳೆದಂತೆ ಸರ್ವಜ್ಞ ಸರ್ವಜ್ಞ ತತ್ವ ಹೇಳಿದ್ದೀನಿ ಯಾರು ಇದು ಮಾಡ್ಕೋಬೇಡಿ ಅರ್ಥೈಸ್ಕೊಳ್ಳಿ ಸರ್ವಜ್ಞನ ಪದಗಳನ್ನ ಇನ್ನು ತುಂಬ ತುಂಬ ಇದ್ದಾವೆ ಒಂದೊಂದೇ ಹೇಳ್ತಾ ಹೋಗ್ತಾ ಇರ್ತೀನಿ ಸರ್ವಜ್ಞನ ಪದಗಳು ಪರಮಾತ್ಮ ಏನು ನನ್ನ ಮನಸ್ಸಿಗೆ ಆಲೋಚನೆ ಕೊಡ್ತಾನ ಅದು ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ವಿಷಯ ಕನ್ನಡದಲ್ಲಿ ಮಹಾಭಾರತ ಬರ್ತಾ ಇದೆ ಕನ್ನಡದಲ್ಲಿ ಬರ್ತಾ ಇದೆ ಕನ್ನಡ ಬರೋರು ಮನೆಯಲ್ಲಿರೋರು ಯಜಮಾನರು ಮೇನ್ ಯಜಮಾನ್ರುಗಳು ನೋಡಿ ಯಾಕೆಂದರೆ ನಾವು ಯಾವ ಎಂಟರ್ಟೈಸ್ಮೆಂಟು ನಮಗಿಲ್ಲ ಯಜಮಾನರಿಗೆ ಮಹಾಭಾರತ ನೋಡಬೇಕು ಅಂತ ಅಂದ್ಕೊಂತೀವಿ ಅದೇ ಥರ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರೋರನ್ನ ಅವ್ರಿಗೆ ಆಸಕ್ತಿ ತುಂಬಿ ಯಜಮಾನರು ಕರ್ಕೊಂಡು ಕೂರಿಸ್ಕೊಳ್ರಿ ಮಹಾಭಾರತ ಮುಗಿಯತ್ತಿಗೆ ಒಂದು ನಾಲ್ಕೈದು ಸರಿಯ ಶ್ರೀಕೃಷ್ಣಂದು ಚಿಕ್ಕ ಚಿಕ್ಕ ಸಂದೇಶಗಳಿದ್ದಾವೆ ಮಹಾಭಾರತದಲ್ಲಿ ತುಂಬ ತಿಳ್ಕೊಳ್ಳೋದಿದೆ ಎಲ್ಲರೂ ಭಗವದ್ಗೀತೆ ಓದಲ್ಲ ಕನ್ನಡ ಬರೋರು ನೋಡ್ರಿ ಎಲ್ಲರೂ ಭಗವದ್ಗೀತೆ ಓದಲ್ಲ ಆ ಕೃಷ್ಣನ ಸಂದೇಶಗಳನ್ನು ತಿಳ್ಕೊಳ್ರಿ ಜೀವನದಲ್ಲಿ ಕ್ರೋಧ ಕಾಮ ಮದ ಮತ್ಸರ ದ್ವೇಷ ಯಾರಿಗೂ ಬೇಡ ಅನ್ನೋ ಒಂದು ಸಂದೇಶ ಪದೇ ಪದೇ ಬರ್ತಾ ಇರುತ್ತೆ ಎಲ್ಲರೂ ನೋಡ್ರಿ ತಿಳ್ಕೊಳ್ರಿ ಈ ಪ್ರಪಂಚದಲ್ಲಿ ನಾವೆಷ್ಟು ತಿಳ್ಕೊಂಡ್ರೂ ತಿಳ್ಕೊಳ್ಳೋದು ತುಂಬ ಇದೆ ನಾವೇನು ಅಲ್ಲ ಸೊನ್ನೆಯಿಂದ ಇದ್ದೀವಿ ಇನ್ನು ಸೊನ್ನೆಯಿಂದ ಇದ್ದೀವಿ ತಿಳ್ಕೊಳ್ಳೋಣ ಈ ಜೀವ ಇರೋ ತನಕ ತಿಳ್ಕೊಳ್ಳೋಣ ಎಷ್ಟು ನಾವು ತಿಳ್ಕೊಂಡಿವಿ ಪಕ್ಕದವರಿಗೂ ತಿಳಿಸೋಣ ನಾಲ್ಕು ಜನಕ್ಕೆ ನಮ್ಮಿಂದ ಏನಾದರೂ ತಿಳುವಳಿಕೆ ಬಂದುತ್ತೆ ಅಂದರೆ ಅದಕ್ಕಿಂತ ಭಾಗ್ಯ ಏನಿದೆ ಕೋಟಿ ಸಂಪಾದನೆ ಮಾಡಿದಷ್ಟು ಭಾಗ್ಯ ಅದು ನಿಮ್ಮನ್ನು ಈ ಪ್ರೀತಿ ಸಂಪಾದನೆ ಮಾಡಿರ್ತದೆ ನನಗೊಂದು ಕೋಟಿ ನಮಸ್ಕಾರ ನಮಸ್ಕಾರ ನೀವಿಲ್ಲಿ ನೋಡ್ಬೋದು ಮಾವಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ನನಗೆ ಎರಡು ಮೂರು ಸರಿ ತಂದಿರೋ ಮಾವಿನಕಾಯಿ ಎಲ್ಲ ತುಂಬ ಸ್ವೀಟ್ ಆಗಿದೆ ಉಳಿನೇ ಇಲ್ಲ ಹಾಗಾಗಿ ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಹಾಕ್ತಾರ ನಾನು ಇವತ್ತು ಒಂದು ಅರ್ಧ ತೋತಾಪುರಿ ಮಾವಿನಕಾಯಿನ ಹೆಚ್ಕೊಂಡಿದ್ದೀನಿ ಚಿಕ್ಕದಾಗಿ ಹಾಗೆ ಇಲ್ಲಿ ನೋಡ್ಬೋದು ಹಸಿ ಈರುಳ್ಳಿ ಬೆಳ್ಳುಳ್ಳಿ ಗುರೆಳ್ಳು ಪುಡಿ ನಿಮ್ಗೆ ಅನಿಸ್ಬೋದು ಏನಪ್ಪ ಪ್ರತಿ ಅಡುಗೆಯಲ್ಲೂ ನೀವು ಗುರೆಳ್ಳು ಪುಡಿನ ಬಳಸ್ತೀರಾ ಕುರ್ಶುಣಿ ಪುಡಿನ ಹೆಂಗಪ್ಪ ನಾವು ಅಂತ ಇಲ್ಲದೆ ಇರೋರು ಚಿಂತೆ ಮಾಡ್ತಿರ್ಬೋದು ಇಷ್ಟ ಅಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಸುಮಾರು ಹೇಳಿದ್ದೀನಿ ಶೇಂಗಾ ಈಕ್ವಲ್ ಕ್ವಾಂಟಿಟಿಯಲ್ಲಿ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಹಾಗೆ ಹುರಿಗಡಲೆ ಈ ಗುರೆಳ್ಳು ಮೂರನ್ನು ಹುರ್ಕೊಂಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು ಈಕ್ವಲ್ ಕ್ವಾಂಟಿಟಿ ಸೊ ಆ ಪುಡಿ ಇದು
ಒಂದು ಸ್ಪೂನಷ್ಟು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಇನ್ನು ಉಪ್ಪು ರುಚಿಗೆ ತಕ್ಕಷ್ಟು ಗೊತ್ತಿರುತ್ತೆ ನಿಮಗೆ. ಹಾಗೆ ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಕಾಯಿ ತುರಿ ಎರಡು ಸ್ಪೂನಷ್ಟು. ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ತೊಳೆದಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸರ್ ಮಾಡ್ಕೋಬೇಕು ಇದರಲ್ಲಿ. ಸೊ ಮಾಡ್ಕೊಳ್ಳುವಾಗ ಇದಕ್ಕೆ ನಾವು ಉಪ್ಪು ಹಾಗೆ ಅರಿಶಿನನ ಆ್ಯಡ್ ಮಾಡೋಣ. ನಾನೀಗ ಮೊದಲಿಗೆ ಮಾವಿನಕಾಯಿನ ಮಿಕ್ಸರ್ ಒಂದು ರೌಂಡ್ ಮಿಕ್ಸರ್ ಮಾಡ್ಕೊಂಡ್ಬಿಡ್ತೀನಿ. ಗಣೇಶ್ ಪ್ರಭು ಸರ್, ಇವತ್ತು ನಮ್ಮ ಮನೇಲಿ ಮಾವಿನಕಾಯಿ ತಂಬಳಿ ಜೊತೆಗೆ ಅನ್ನ. ನೀವು ಯಾವಾಗಲೂ ನನಗೆ ಕಾಲು ಎಳಿತಾ ಇರ್ತೀರಾ, ರೊಟ್ಟಿ ಚಪಾತಿ ಮುದ್ದೆ ಯಾಕೆ ರೈಸೇ ತಿನ್ನಲ್ವಾ ಅಂತ. ಇವತ್ತು ಓನ್ಲಿ ರೈಸ್ ಡಿನ್ನರ್ಗೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಅನ್ಸುತ್ತೆ, ತುಂಬ ದಿನಗಳ ನಂತರ ಯಾವುದಾದ್ರು ಊರಿಂದ ಬಂದಾಗ ಸಡನ್ನಾಗಿ ಉಪ್ಪಿಟ್ಟು ಮಾಡ್ಬೋದು ನೈಟು, ಅಥವಾ ಚಿತ್ರಾನ್ನ ಏನಾದರೂ ಮಾಡ್ತಿರ್ತೀವಿ, ಬಟ್ ತುಂಬ ರೇರ್ ನೈಟ್ ರೈಸ್ ಐಟಮ್ ನಮ್ಮನೇಲಿ. ಆದರೆ ಇವತ್ತು ಮಾವಿನಕಾಯಿ ತಂಬುಳಿ ಆ್ಯಂಡ್ ರೈಸ್. ಸೊ ಮಾವಿನಕಾಯಿ ತುಂಬ ಮೆತ್ತಗಿದೆ, ಜೊತೆಗೆ ಮಿಕ್ಸರ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕಾಯಿತುರಿ, ಹಸಿಮೆಣಸಿನ್ಕಾಯಿ ನಾಲ್ಕು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಮುರಿದು ಹಾಕ್ಬಿಡ್ತೀನಿ. ಯಾರೋ ಕೇಳ್ತಾ ಇದ್ರು ನಾಯಿ ಮರಿನ ಅಡುಗೆ ಮೇಲೆ ಇಟ್ಟಿದ್ದೀರಲ್ಲ ಅಂತ. ನಾನು ಎದುರಿಗೆ ಓಡಾಡ್ತಾ ಇದ್ದರೆ ಅದು ಸುಮ್ಮನೆ ಇರ್ತಾನೆ ಅವನು. ಆದರೆ ನಾನು ವೀಡಿಯೋ ಮಾಡೋಕ್ಕೆ ಅಂತ ಕುತ್ಕೊಂಡಾಗ ನಾನು ಕಟ್ ಹಾಕಿದರೆ, ಹೊರಗಡೆ ಕಟ್ ಹಾಕಿದರೆ ತುಂಬ ಗಲಾಟೆ ಮಾಡಿ ನನಗೆ ವೀಡಿಯೋ ಕೂಡ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಎದುರಿಗೆ ಇರಲಿ ಅಂತ ಇಲ್ಲಿ ನಾನು ಶೂಟ್ ಮಾಡೋ ಜಾಗದಲ್ಲೇ ಕಟ್ ಹಾಕ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ. ಹಾಗೆ ಕಟ್ ಹಾಕಿರಬಾರ್ದು ಅಂತ ನನಗೂ ಗೊತ್ತು, ಆರ್ಥರೈಟಿಸ್ ಪ್ರಾಬ್ಲಮ್ ಆಗುತ್ತೆ ಅಂತಲೂ ಗೊತ್ತು. ಸೊ ವೀಡಿಯೋ ಪರ್ಪಸ್ ನನಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾನು ಕಟ್ಟಲೇಬೇಕಾಗತ್ತೆ. ಯಾರೋ ಕೇಳಿದರು ಈ ಕ್ವೆಶನ್ನ, ಕಂಟಿನ್ಯೂ ಮಾಡೋಣ. ಇವತ್ತಿನ ಟಿಪ್ ಏನು ಗೊತ್ತಾ, ನೀವು ಮಿಕ್ಸರ್ ಜಾರ್ನ ಪ್ರತಿ ಸರಿ ಅಡುಗೆ ಮಾಡಿ ನೆಕ್ಸ್ಟ್ ತೆಗೆದಿಟ್ಬಿಡ್ತೀರ ತೊಳೆದು. ನೀವು ತೊಳೆದು ನೆಕ್ಸ್ಟ್ ಬಳಸೋಕೆ ಮುಂಚೆ ಒಂದು ಟಿಪ್ ಹೇಳ್ತೀನಿ ಕೇಳಿ. ನೀವು ಇದಕ್ಕೆ ಒಂದು ಸ್ವಲ್ಪ ನೀರು, ಹಾಗೆ ಪಾತ್ರೆ ತೊಳೆಯೋಕ್ಕೆ ಲಿಕ್ವಿಡ್ ಬಳಸ್ತೀರ ಅಥವಾ ಸೋಪಿನ ಪುಡಿ ಏನಾದರೂ ಒಂಚೂರು ಹಾಕಿ ರನ್ ಮಾಡಿ. ಇದು ಸೋಪಿನ ಪುಡಿ ನಿಮಗೆ ಕೆಮಿಕಲ್ ಅನ್ಸುತ್ತಲ್ವಾ, ಡಿಟರ್ಜೆಂಟ್ ಲಿಕ್ವಿಡ್ ಹಾಕಿ, ಇಲ್ಲದೆ ಇರೋರು ಉಪ್ಪು ಹಾಕಿ ಅಥವಾ ವೆನಿಗರ್ ಹಾಕಿ ಅಥವಾ ನಿಂಬೆ ಹುಳಿ ಹಾಕಿ ಒಂದು ರೌಂಡ್ ಮಿಕ್ಸರ್ ಮಾಡಿ ನೀವು ಕಣ್ಣಲ್ಲಿ ನೋಡಿ ಎಷ್ಟು ಗಲೀಜು ಬರುತ್ತೆ ಅಂತ. ದಯವಿಟ್ಟು ಸ್ವಲ್ಪ ನೋಡಿಕೊಂಡು ಮಿಕ್ಸರ್ ಜಾರ್ನ ಬಳಸಿ. ಕೆಲವೊಂದು ಜಾರ್ ಸ್ಪೆಷಲಿ ಜ್ಯೂಸರ್ ಜಾರ್ಗಳು ರೆಗ್ಯುಲರ್ ಆಗಿ ನಾವು ಬಳಸಲ್ಲ. ನಾವೇನು ಮಾಡ್ತೀವಿ, ಜ್ಯೂಸ್ ಮಾಡುವಾಗ ಅಷ್ಟೇ ತೊಗೊಳ್ತೀವಿ, ಅದರಲ್ಲಿ ಫಂಗಸ್ ಫಾರ್ಮೇಷನ್ ಆಗಿರುತ್ತೆ ಒಳಗಡೆ. ಅದನ್ನು ದಯವಿಟ್ಟು ಗಮನಿಸಿ ಒಂದು ಸರಿ ಬರೀ ನೀರಾದರೂ ಹಾಕಿ ಮಿಕ್ಸರ್ ಮಾಡಿ ಅದನ್ನ ನೀರು ಚೆಲ್ಲಿ ತೊಳೆದ್ಬಿಟ್ಟು ನೀವು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಮಿಕ್ಸರ್ ಆಗಿದೆ, ಇದಕ್ಕೆ ಗುರಳ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಿಟಕಿಯಷ್ಟು ಅರಶಿನ ಹಾಕೋಣ. ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ನಾನು, ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ಪರವಾಗಿಲ್ಲ. ಇದು ಗಟ್ಟಿಗೆ ಇರಬೇಕು, ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿದೆ ತುಂಬ ಒಳ್ಳೆಯದು. ಇದನ್ನು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸೂಪರಾಗಿರುತ್ತೆ, ಟ್ರೈ ಮಾಡಿ ನೀವು, ಆಸಮ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ, ಟ್ರೈ ಮಾಡಿ. ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆಲ್ಲ. ಇನ್ನು ಒಂದು ಸ್ಟೆಪ್ ಬಾಕಿ ಇದೆ, ತೋರಿಸ್ತೀನಿ. ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ನಾನೊಂದು ಬಾಣಲಿ ಇಟ್ಟಿದ್ದೀನಿ, ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಮೊದಲಿಗೆ ಹಿಂಗ್ ಹಾಕೊಂಬಿಡೋಣ. ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಹಾಕೊಂಬಿಡೋಣ. ಜೀರಿಗೆ ಹಾಕಿ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ಈ ಒಗ್ಗರಣೆ ತಣ್ಣಗಾದ್ಮೇಲೆ ನಾವು ರುಬ್ಕೊಂಡಿರೋ ಮಾವಿನಕಾಯಿ ತಂಬುಳಿನ ಇದಕ್ಕೆ ಮಿಕ್ಸ್ ಮಾಡಬೇಕು. ನೀವಿಲ್ಲಿ ನೋಡ್ಬೋದು ಒಗ್ಗರಣೆ ತಣ್ಣಗಾಗಿದೆ ಇವಾಗ, ಇದಕ್ಕೆ ನಾವು ರುಬ್ಕೊಂಡಿರೋ ತಂಬುಳಿನ ಮಿಕ್ಸ್ ಮಾಡೋಣ. ನನ್ನ ಕೈಯಲ್ಲೇ ತೆಗಿತಾ ಇದ್ದೀನಿ. ಇದನ್ನು ನೀವು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಊಟ ಮಾಡಬೇಕು ಅನಿಸುತ್ತೋ ಆವಾಗ ನೀವು ಈ ಒಗ್ಗರಣೆ ಕೊಟ್ಬಿಟ್ಟು ನೀವು ಈ ತಂಬುಳಿನ ಊಟ ಮಾಡ್ಬೋದು. ಹೇಳಿದ್ನಲ್ಲ, ಮುದ್ದೆಗೆ ಅನ್ನಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಬಾಯಲ್ಲಿ ನೀರು ಬರ್ತದೆ, ಯಾಕಂದರೆ ಕಟ್ಟ ಮೀಟ ಒಂಥರ ಹುಳಿ ಸಿಹಿ ಖಾರ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ.
ಸೊ ಮಾವಿನಕಾಯಿ ತಂಬುಳಿ ಕಾಣಿಸ್ತಾ ಇದೆಯಾ ಮಾವಿನಕಾಯಿ ತಂಬುಳಿ ರೆಡಿ ಆಗಿದೆ ಹೋಪ್ಫುಲ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂದ್ಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸದಾಗಿ ನೋಡ್ತಾ ಇರೋದ್ರೆ ಸಬ್ಸ್ಕ್ರೈಬ್ ಮಾಡಿ ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಕೂಡ ಇಷ್ಟ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಫ್ಯಾಮಿಲೀಸ್ ಅಲ್ಲಿ ಶೇರ್ ಮಾಡಿ ಹೊಸ ರೆಸಿಪಿ ಅವರು ತಿಳ್ಕೊಂಡಂಗಾಗುತ್ತೆ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಹಾಗೂ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್